ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಇವತ್ತು ನಾನು ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿರುವಂತ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇ ಕಿಚನ್ ಟಿಪ್ಸ್ ಬಗ್ಗೆ ಆಲ್ರೆಡಿ ನಾನು ಕಿಚನ್ ಟಿಪ್ಸ್ ಬಗ್ಗೆ ವಿಡಿಯೋನ ಹಾಕಿದ್ದೆ ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು ಅದಕ್ಕೋಸ್ಕರನೇ ನಾನು ಇನ್ನೊಂದು ಪಾರ್ಟ್ ಟೂ ನ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ನಿಮ್ಗೆ ಹತ್ತು ಕಿಚನ್ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಯೂಸ್ಫುಲ್ ಆಗುವಂತ ಕಿಚನ್ ಟಿಪ್ಸ್ ಕಿಚನ್ ಟಿಪ್ಸ್ ನೋಡ್ಕೊಂಡ್ ಬರೋಣ ಈ ರೀತಿ ಹೆಚ್ಚು ಬೇಕಾದರೆ ಈ ಸಿಪ್ಪೆಗಳು ಎಲ್ಲ ಬೀ ಕೌಂಟರ್ ಟಾಪ್ ಮೇಲೆ ಬೀಳುತ್ತೆ ಕಿಚನ್ ಕೌಂಟರ್ ಟಾಪಲ್ಲಿ ಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ನಾವು ಚಾಪಿಂಗ್ ಬೋರ್ಡ್ಗೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡ್ರೆ ಇದನ್ನು ನೀಟಾಗಿ ರಿಮೂವ್ ಮಾಡಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಏನೇ ನಿಮ್ಮದು ಸಿಪ್ಪೆ ಏನೇ ಇದ್ರೂ ಅದು ಆರಾಮಾಗಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ಬಿಡ್ಬೋದು ಸೊ ಕಿಚನ್ ಕೌಂಟ್ರ್ ಟಾಪ್ ಏನಿರುತ್ತೆ ಅದು ಕ್ಲೀನಾಗಿರುತ್ತೆ ಯಾವುದೇ ರೀತಿಯ ಮೆಸ್ಸಪ್ ಅಂತ ಅನ್ಸೋದಿಲ್ಲ ಸೊ ಇದು ತುಂಬಾ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಎಷ್ಟೇ ನಾವು ತರಕಾರಿ ಹೆಚ್ಚಿದ್ರೂ ಅದು ಕ್ಲೀನಾಗಿ ಇದ್ರೊಳಗಡೆ ಕವರ್ ಒಳಗಡೆ ಹಾಕ್ಬಿಡ್ಬೋದು ಆಮೇಲೆ ಆ ಕವರ್ನ ಎಲ್ಲನೂ ಈ ರೀತಿ ತೊ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಆಮೇಲೆ ನಮಗೆ ಹೆಚ್ಕೋಬೋದು ಆರಾಮಾಗಿ ತರಕಾರಿನ ಸೊ ಇದು ಯೂಸ್ಫುಲ್ ಟಿಪ್ ಅಂತ ಅನ್ಕೊ ಬೆಳ್ಳುಳ್ಳಿ ಸಿಪ್ಪೇನ ತೆಗೆಯೋದು ತುಂಬಾ ಕಷ್ಟ ಅದಕ್ಕೆ ಈ ರೀತಿಯಾಗಿ ಬೆಳ್ಳುಳ್ಳಿನ ಇಟ್ಟುಬಿಟ್ಟು ನಡುವು ಭಾಗಕ್ಕೆ ಚಚ್ಕೋಬೇಕು ಒಂದು ಕಲ್ಲಿಂದ ಸೊ ಏನಾಗುತ್ತೆ ಅಂದರೆ ಇವಾಗ ಈಸಿಯಾಗಿ ಸಿಪ್ಪೆನೂ ಬಿಡಿಸ್ಕೊಳಕ್ಕೆ ಬರುತ್ತೆ ನಮಗೆ ಈಸಿಯಾಗಿ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ಸೊ ಈ ರೀತಿಯಾಗಿ ಸಿಪ್ಪೆ ಬಿಡಿಸ್ಕೊಳಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದರೆ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ನಾನು ಹೀಗೆ ಬಿಡಿಸ್ಕೊಳ್ಳೋದು ಆಲ್ರೆಡಿ ನಾನು ಬೇರೆ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ನೋಡಿ ಯೂಶ್ವಲಿ ಏನಾಗುತ್ತೆ ಈ ಸಕ್ಕರೆಗೆ ಬೇಗನೆ ಇರುವೆಗಳು ಬಂದ್ಬಿಡುತ್ತೆ ಸೊ ಏನು ಮಾಡಬೇಕು ಅದಕ್ಕೆ ಸ್ವಲ್ಪ ಲವಂಗನ ಒಂದು ಐದರಿಂದ ಆರು ಲವಂಗನ ಈ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಇರುವೆ ಆಗಲಿ ಬರೋದಿಲ್ಲ ಸೊ ಇದು ಒಂದು ಕಿಚನ್ ಟಿಪ್ಸ್ ಸಾಂಬಾರ್ ಪೌಡ್ರಿಗೂ ಅಷ್ಟೇ ಬೇಗನೆ ಹುಳ ಬಂದುಬಿಡುತ್ತೆ ಇದು ಬೇಗನೆ ಕೆಟ್ಟೋಗಬಾರ್ದು ಅಂತ ಇದ್ದರೆ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಅದ್ರ ಜೊತೆ ಹಾಕ್ಕೊಂಡಿಟ್ಟರೆ ಹಾಳಾಗೋದೇ ಇಲ್ಲ ಸಾಂಬಾರು ಪೌಡ್ರು ಎಷ್ಟು ದಿನ ಆದ್ರೂ ಜಿರಳೆ ಸಮಸ್ಯೆ ಕಿಚನಲ್ಲಿ ಕಾಡನ್ನಿಸಿದ್ರೆ ಅವಾಗ ಸೋಡಾ ಪೌಡರ್ನ ಹಾಕೋದ್ರಿಂದ ಜಿಲ್ಲೆ ಸಮಸ್ಯೆನೇ ಬರೋದಿಲ್ಲ ಫ್ರಿಜ್ಜಲ್ಲಿ ಎಲ್ಲನೂ ಇಡೋದ್ರಿಂದ ಸ್ವಲ್ಪ ಕೆಲವೊಂದು ಸಲ ಸ್ಮೆಲ್ ಬರುತ್ತೆ ಎಷ್ಟೇ ಕ್ಲೀನ್ ಅವಾಗ ಏನು ಮಾಡಬೇಕು ಸ್ಮೆಲ್ ಬರದೆ ಇರೋಂಗೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಫ್ರಿಜ್ಜಲ್ಲಿ ಯಾವಾಗಲೂ ಇಟ್ಕೊಂಡ್ರೆ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ಕುಕ್ಕರ್ ರಬ್ಬರ್ನ ಉಪಯೋಗಿಸಿದ ತಕ್ಷಣ ಫ್ರೀಸರಲ್ಲಿ ಇಟ್ಬಿಟ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಆಮೇಲೆ ಕುಕ್ಕರಿಂದ ಯಾವಾಗಲೂ ನೀರು ಹೊರಗಡೆ ಬರೋದಿಲ್ಲ ಚಿಂಗಮ್ಮು ಬಟ್ಟೆಗೆ ಅಂಟ್ಕೊಂಡ್ರೆ ಅವಾಗ ಅದ್ರ ಮೇಲೆ ಸ್ವಲ್ಪ ಐಸ್ನ ರಬ್ ಮಾಡಿಕೊಂಡ್ರೆ ಈಸಿಯಾಗಿ ಅದು ಬಟ್ಟೆಯಿಂದ ಸಪ್ರೇಟ್ ಆಗುತ್ತೆ ಆಮೇಲೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಕೊಂಡು ಅದನ್ನ ತಗೊಂಡ್ರೆ ಆಯಿತು ಎಷ್ಟು ಈಝಿಯಾಗಿ ಇದು ತುಂಬಾ ಕಷ್ಟ ಅಂದರೆ ಚುಂಗಮ್ ಏನಾದ್ರು ಬಟ್ಟೆಗೆ ಅಣ್ಕೊಂಡ್ರೆ ಒಂದು ಬಟ್ಟೆನೇ ನಾವು ಎಷ್ಟು ಉಜ್ಜಿದ್ರೂ ಬರೋದಿಲ್ಲ ಅದು ಚಿಂಗಮ್ ಅಂತೂ ಸಪ್ರೇಟ್ ಆಗೋದೇ ಇಲ್ಲ ಬಟ್ಟೆಯಿಂದ ಯಾವುದೇ ಸೋಪ್ಗೂ ಅದು ಬೇರೆ ಆಗೋದಿಲ್ಲ ಸೊ ಈ ರೀತಿಯಾಗಿ ಐಸ್ನ ರಬ್ ಮಾಡೋದ್ರಿಂದ ಬೇಗನೆ ಇದು ಚುಂಗಮ್ಮು ನಮ್ಮ ಬಟ್ಟೆಯಿಂದ ಬಿಟ್ಕೊಳ್ಳುತ್ತೆ ತುಂಬಾ ಈಸಿ ಮತ್ತು ಬೇಗನೇ ಅನ್ ಆಗುವಂತಹ ಒಂದು ಟಿಪ್ಸ್ ಇದು ಇದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಇದೊಂದು ಯೂಸ್ಫುಲ್ ಟಿಪ್ಸ್ ಅಂತ ಅಂದ್ಕೊಳ್ತೀನಿ ನಾನು ಮಿಕ್ಸಿ ಜಾರು ಯೂಸ್ ಮಾಡಿದ ನಂತರ ತುಂಬಾ ಕಷ್ಟ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನು ಹಾಗೆ ಬಿಟ್ಟರೆ ಅಂತೂ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಯೂಸ್ ಮಾಡಿದ ತಕ್ಷಣವೇ ಅದಕ್ಕೆ ಸ್ವಲ್ಪ ಅರ್ಧ ಜಾರಷ್ಟು ನೀರು ಹಾಕಿ ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊತೀವಲ್ಲ ಲಿಕ್ವಿಡ್ ಸೋಪ್ ಆಗಲಿ ಅಥವಾ ಸೋಪ್ ನೀರಾಗಲಿ ಸ್ವಲ್ಪನೇ ಅದಕ್ಕೆ ಹಾಕಿ ಇಮಿಡಿಯೇಟಾಗಿ ಮಿಕ್ಸಿನ ರನ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ಮಿಕ್ಸಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಕಷ್ಟನೇ ಪಡಬೇಕು ಅಂತಲೇ ಇಲ್ಲ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಕೆಲಸನೂ ಕಡಿಮೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಆಮೇಲೆ ತೊಳ್ಕೊಂಡ್ರೆ ಆಯ್ತು ನೀರಲ್ಲಿ ಎಷ್ಟು ಕ್ಲೀನ್ ಆಯ್ತು ನೋಡಿ ಪಳಪಳ ಅಂತೆ ಸಾರಿಗೆ ಉಪ್ಪು ಜಾಸ್ತಿ ಆಗಿದ್ರೆ ಅದಕ್ಕೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಗೋಧಿ ಹಿಟ್ಟಿನ ಉಂಡೆನ ಹಾಕಿ ಕುದಿಸಿದ್ರೆ ಬೇಗನೆ ಸಾರ್ನಲ್ಲಿ ಮನೆಯಲ್ಲಿ ಫಾಲೋ ಮಾಡಬಹುದು ಅಂತ ಕೆಲವೊಂದು ಕಿಚನ್ ಟಿಪ್ಸ್ ಗೊತ್ತೇ ಇರೋದಿಲ್ಲ ಆದ್ರೂ ನಾವು ಏನ್ ಮಾಡ್ತೀವಿ ಹೊರಗಡೆಯಿಂದ ದಿನಸಿನ ತಂದಿರ್ತೀವಿ ಅಡಾಯ್ತು ಅಂತ ಹೇಳ್ಬಿಟ್ಟು ಅದನ್ನ ಚೆಲ್ ಅದಕ್ಕಿಂತ ಈ ರೀತಿಯಾಗಿರೋ ಸಿಂಪಲ್ ಟಿಪ್ಸ್ ನಾವು ತಿಳ್ಕೊಂಡಿದ್ರೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಏನು ಹಾಳಾಗ್ದಂತೆ ನಾವು ಯೂಸ್ ಮಾಡ್ಕೋಬಹುದು ಸೊ ಇವೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಕಮೆಂಟ್ ಅಲ್ಲಿ ನಿಮ್ಗೆ ಯಾವ ಯಾವ ಟಿಪ್ಸ್ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಿಳಿಸೋದ್ನು ಮರಿಬೇಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಾ ನೆಕ್ಸ್ಟ್ ವಿಡಿಯೋ ನೋಸಿಗೆನಲ್ಲಿ ನಮ್ಮ ಮುಖದ ಸಂರಕ್ಷಣೆನ ಹೇಗ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ವಿಡಿಯೋನ ಹಾಕ್ತಾ ಇದೀನಿ ಅದನ್ನು ಅಷ್ಟೇ ನೋಡೋದ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಎಲ್ರಿಗೂ ಥ್ಯಾಂಕ್ ಯು